ಹಲೋ, ಏ ರೋಗಿಷ್ಠ, ಏನ್ ಹಂಗ್ ಫೋನ್ ಮಾಡ್ತೀಯ ಅಸಹ್ಯವಾಗಿ? ನಿಮ್ಮ ಅಪ್ಪನಿಗೆ ಸಾಲ ಇದೀನ, ಇಡಲೇ. ಏನೋ ಪಾಪ, ಎಮರ್ಜೆನ್ಸಿ ಇರುತ್ತೆ ಅಂತ ಬ್ಲಾಕ್ ಮಾಡ್ದೆ ಇಟ್ಕೊಂಡ್ರೆ ಒಳ್ಳೆ ಕಾರ್ಡ್ ದರಿದ್ರ ಇಡಫನ. ನನಗೊಂದು ಖುಷಿ ಆಗ್ತದೆ ಅಂತಂದ್ರೆ, ನಿಮ್ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ದೆ, ನಂದು ಇಷ್ಟು ಸಲ ಎಲ್ಲರದು ಕೇಳಿದ್ದೆ ನಾನು, ಇಷ್ಟು ಜಲ್ದಿ ರಿಸೀವ್ ಮಾಡ್ತೇನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಏಯ್, ಇಷ್ಟೆಲ್ಲ ಬೈದ್ರು ಅದೇನೋ, ಇದು ನಾಚಿಕ್ಗೆಟ್ಟ ಬದುಕು ನಿಂದು. ಹೌದು, ಒಳ್ಳೇದಕ್ಕೆ ಸಿಗಬಹುಮನ ಅನ್ಕೊಂತೀನಿ ನಾನು ಇದನ್ನ ಯಾವತ್ತು. ಅಯ್ಯೋ ದೇವ, ನಿಜವಲ್ಲ, ನಾನು ಹೇಳ್ತಿದ್ದೀನಿ ಅವರ ಹತ್ರ, ನಾನು ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಅಂದ್ರೆ, ನಿಮ್ ಫೇಸ್ಬುಕ್ ಅಲ್ಲಿ ಮೊನ್ನೆ ಎಲ್ಲದೂ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಶೇರಿಂಗ್ ಏಯ್, ಮಾಡ್ತಾ ಇಷ್ಟು ಇದ್ದೀನಿ. ಕೆಟ್ಟದಾಗ್ ಬೈದ್ರು ಅದೇನೋ ಅವ್ರ ಹತ್ರ. ಕೆಟ್ಟದ್ ನನಗೆ ಗೊತ್ತಿಲ್ಲ, ಬೈತಾರಷ್ಟೇ ಅವ್ರ ಸಮಾಧಾನಕ್ಕೆ, ನಾನು ಕೆಟ್ಟದಂತ ನೋಡಲ್ಲ. ಯಾವ್ದ ಇದು ಮೂರ್ಖತನ ನಿಮ್ದೆಲ್ಲ? ಮೂರ್ಖತನ ಅಲ್ಲ, ಒಳ್ಳೆತನ ನನಗಿರೋದು. ಇವೆಲ್ಲ ಒಳ್ಳೇದಲ್ಲಪ್ಪ, ಯಾರು ಅಭಿಮಾನಿಗಳಾಗ್ಬಾರ್ದು ಯಾರಿಗೂ. ಅಭಿಮಾನಿಗಳಲ್ಲ, ಅವ್ರ ಒಳ್ಳೆ ಕೆಲ್ಸಕ್ಕೆ ಅಭಿಮಾನ ಆಗೋದು ತಪ್ಪೇನಿಲ್ಲ ಅನ್ಕಂತೀನಿ. ಏ, ನನ್ನ ಮನ್ ಸಂತೋಷಕ್ಕೆ ನಾನು ಸ್ವಾರ್ಥಿ ಕಣ, ನನ್ನ ಮನ್ ಆಯ್ತು, ಸ್ವಾರ್ಥವಾಗಿ ಸಂತೋಷಕ್ಕೆ. ಬದುಕ್ಬೇಕು, ಸ್ವಾರ್ಥವಾಗಿ ಬದುಕ್ಬೇಕು, ಇಲ್ಲ ಅಂತ ಆಗಲ್ಲ. ಏಯ್, ನನ್ ದೇಶ ಸೇವೆ ಮಾಡೋದು ನನ್ನ ಸ್ವಾರ್ಥ ಅನ್ನೋದು ಹೌದು, ನೀವ್ಯಾರು? ನಮ್ ದೇಶ ನಮ್ಗೆ ಒಳ್ಳೇದೇ, ನಾನು ಅದೊಂದು ಇಷ್ಟಪಡ್ತೇನೆ. ನಮ್ ಇಂಡಿಯಾದಲ್ಲಿ ಹುಟ್ಟಿದ್ರೆ ನನ್ ಪುಣ್ಯ, ನನ್ ಫಸ್ಟ್ ಆಫ್ ಆಲ್ ಅದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹುಟ್ಟಿದ್ರೆ ನನ್ಗೆ ಇನ್ನೂ ಹೆಮ್ಮೆ. ನಿಜವಾಗ ನನಗೆ ಎಷ್ಟು ಖುಷಿ ಆಗ್ತಾ ಇದಾರೆ, ನಾನು ಇಷ್ಟು ನಾನು ಅನ್ಕೊಂಡಿಲ್ಲ ಇಷ್ಟು ಜಲ್ದಿ ರಿಸೀವ್ ಮಾಡ್ತೀರ ಅಂತ ನಿಮ್ ಫೇಸ್ಬುಕ್ ಅಲ್ಲಿ. ಆಮೇಲೆ ನಾನು ನಿಮ್ ಸಾಂಗ್ಗಳು ಬರ್ದಿದ್ದೀರಾ, ಅದು ಇಟ್ಟಂಗಿದ್ರೆ ಬುದ್ಧಂಗ ಆಗ್ತೀನಪ್ಪ, ಆ ಸಾಂಗ್ಗಳು ಎಲ್ಲ ಡೌನ್ಲೋಡ್ ಪ್ರತಿ ದಿನಾನು ಕೇಳ್ತಾ ಇದ್ದೀನಿ ನಾನು. ನಾನು ನಿಮ್ ಮನ್ಸಿಗೆ ಬಹಳ ನೆಮ್ಮದಿ ಕೊಡ್ತಾ ಇದೆ. ಕೇಳ್ಬೇಡ ಬಂಗಾರ ಅವೆಲ್ಲ. ಇಲ್ಲ, ಅದು ನನಗೆ ಅರ್ಥಪೂರ್ಣವಾಗಿ ನನಗೆ ಇಷ್ಟ ಆಗಿದ್ದು. ಅವರು ರಾಘವೇಂದ್ರ ಸರ್ ಆಡಿರೋ ಗಾಯಕರು, ಅವ್ರ ವಾಯಸ್ಸಿಗೆ ನನಗೆ ಹೆಂಗ್ ಅಂದ್ರೆ ರಾತ್ರಿ ಎಲ್ಲ ನಾನು ಡ್ರೈವ್ ಮಾಡ್ಬೇಕಂದ್ರೆ ಹಾಡ್ ಕೇಳ್ಕೊಂತಾನೆ ಬರ್ತಾ ಇದೆ. ಅದಂತೂ ನಿಜ ಬಿಡು, ಅವ್ರಿಲ್ಲ ಅಂದಿದ್ರೆ ಅವ್ರ ವಾಯ್ಸ್ ಸಖತ್ತಾಗಿದೆ. ಆ ಟೀಮ್ ಇಲ್ಲ ಅಂದ್ರೆ ಹಾ ಆ ಸರ್, ಹಾಡು ಮೂಲೆ ಗುಂಪಾಗೋದಷ್ಟೇ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದಂತೂ ನನ್ನ ಹಾಡುಗಳು ಎಷ್ಟು ಡೌನ್ಲೋಡ್ ಮಾಡ್ಕೊಂಡು ದಿನ ಕೇಳ್ತೀನಿ ಅಂದ್ರೆ ನಾನು ನೆಮ್ಮದಿ ಕೊಡ್ತಾ ಇದ್ದೆ. ನಾನು ಫಸ್ಟ್ ಆಫ್ ಆಲ್ ನಾನು ಶಿವಂ ಭಕ್ತ, ನನ್ ಶಿವ ಅಂದ್ರೆ ತುಂಬಾ ಇಷ್ಟ. ಏನಕ್ಕೆ ಅಂತಂದ್ರೆ ನೀವೊಂದ್ ಫೋಟೋ ಕೊಟ್ಟಿದ್ದ, ಪೇಂಟಿಂಗ್ ಮಾಡಿದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಹಿಂಗ್ ಕುಂತಿರೋದು, ಅದ್ ನೋಡಿದ್ರೆ ಯಾವಾಗಲೂ ನನಗೆ ಆಟೋಮೆಟಿಕ್ಲಿ ಎಮೋಷನಲ್ ಆಗ್ಬಿಡ್ತೀನಿ. ಆಯ್ತಪ್ಪ, ಕ್ಷಮಿಸ್ಬಿಡೋ ನಿನ್ನ ಬೈದಿದ್ದಕ್ಕೆ. ಇಲ್ಲ, ನನಗೇನ್ ಬೈದಲ್ಲ, ನಿಮ್ ಆಶೀರ್ವಾದ ಅಂತ ಅನ್ಕೊಂತೀನಿ. ಅದು ನನಗೆ ನಮ್ಮ ತಾಯಿನೂ ಬೈತಾ ಇರ್ತಾರೆ, ಆ ಬೈಗಳನ್ನ ಕೆಡದಾಗ ನೋಡೋದು ತಪ್ಪು. ನಾವೇನೋ ತಪ್ಪು ಮಾಡಿದ್ರೆ ಮಾತ್ರ ಅವ್ರು ತಿದ್ದಕ್ಕೆ ಹೇಳ್ತಾ ಇರ್ತಾರೆ ಅಷ್ಟೇ, ನನ್ನ ಪ್ರಕಾರ. ಆಯ್ತು ಬಿಡ, ನನ್ನ ಬಿಟ್ಬಿಡೋ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ನಿಮಗೆ ಹೆಂಗ್ ಋಣಿ ಆಗ್ಬೇಕು ಗೊತ್ತಿಲ್ಲ. ನನಗೆ ಇದಿಲ್ಲ, ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನನ್ ಇಷ್ಟು ಎರಡೇ ಕಾಲಲ್ಲಿ ಎತ್ತಿದ್ರೆ ಅಂತ ಗೊತ್ತಾಗ್ತದ. ಇಲ್ಲ, ಕಾಲ್ ಮಾಡ್ತೀನಿ. ಎಷ್ಟು ಕಾಲ್ ನಿನ್ ಮಾಡಿದ್ದು? ಕಾಲ್ ಮೇಲೆ ಕಾಲ್ ಮಾಡ್ತಾ ಇದೀಯಾ? ಎಷ್ಟ ಹೋಗ್ಲಿ, ಲೆಕ್ಕ ಇಲ್ಲ, ಮರೀರಿ, ಪರವಾಗಿಲ್ಲ. ಅದಂತೂ ನನಗಂತೂ ನನಗೆ ಸ್ವರ್ಗ ಸಿಕ್ಕಂಗೆ ಆಗ್ತಾ ಇದೆ ಅವಾಗ. ನಾನಂತೂ ನನ್ ಇಷ್ಟು ಪುಣ್ಯ ಮಾಡಿದೆ ಅಂತ ನನಗೆ ಆಗ್ತಾ ಇದೆ. ನನ್ ಕಾಲ್ ಇಷ್ಟು ಜಲ್ದಿ ರಿಸೀವ್ ಮಾಡಿದಾರೆ ಅಂತ ನಿಜವಾಗ್ ನಮ್ ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ನೋಡ್ತಾ ಇದ್ದೀನಿ. ನಿನ್ ನನಗೇನೋ ಕಾಲ್ ಗೊತ್ತಿಲ್ಲ. ಎತ್ತಕ್ ಕಾರಣ ನಿನ್ ಹೆಸರು ಪಕ್ಕದಲ್ಲಿ DVG ಅಂತ ಹಾಕೊಂಡಿದ್ಯಾ, ಹೌದು ಹೌದು ಹೌದು, ಅದಕ್ಕೋಸ್ಕರ ಎತ್ತದೆ, ಆ DVG ಮೇಲಿನ ಗೌರವದಿಂದ ಎತ್ತದೆ. ಆದ್ರೆ ಈ ರೀತಿ ಸತಾಯಿಸೋದು, DVG ಹೆಸರು ಹಾಕೊಂಡು ಈ ರೀತಿ ಫೋನ್ ಮೇಲೆ ಫೋನ್ ಮಾಡಿದ್ರೆ ಕೋಪ ಬರ್ದಿರುತ್ತೆ. ಎಂತ ಪರವಾಗಿಲ್ಲ, ನಾವು ನನ್ನ ತೊಂದರೆ ಕೊಡ್ತಾ ಇದ್ರು ನೀವು ಅಷ್ಟು ಸಹಿಸ್ಕೊಂಡು ನಮ್ಮ ಹತ್ರ ಮಾತಾಡ್ತಿರ, ನಮ್ಗೆ ಅದೇ ದೊಡ್ಡದು. ಬೈದ್ರು ಚಿಂತೆ ಇಲ್ಲ, ಹೊಡೆದ್ರು ಚಿಂತೆ ಇಲ್ಲ, ಅವ್ರ ಅರ್ಥ ಹೊಡೆದ್ರು ಮರಿಬಹುದು, ಬೈದ್ರು ಮರಿ, ಯಾಕಂದ್ರೆ ಆ ಮಟ್ಟಕ್ಕೆ ನೀವು ಇದೀರ, ನಮ್ ದೇವ್ರ ಆಶೀರ್ವಾದ. ಏನೋ ಇದೀನಿ, ಎಲ್ಲಾರು ಬೈತಾ ಇದಾರಲ್ಲೋ. ಹೌದು, ದೇವ್ರಿಗೆ ಸತಿಗೆ ಬೈತಾರಲ್ಲ ಹಂಗೆ ನೀವು. ನನ್ನ ಶಿವನ್ ನೋಡಿ ಎಷ್ಟೋ ಸಲ ಎತ್ತಿದ್ದೀನಿ, ಅದಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಆ ಕುತ್ಕೊಂಡಿರ ಆ ಶಿವನ್ ನೋಡಿದ್ರೆ ನನ್ನ ರೈಟ್ ಸೈಡ್ ಅಲ್ಲಿ ಹ್ಯಾಂಡ್ ಅಲ್ಲಿ ತ್ರಿಶೂಲ ಹಾಕ್ಸ್ಕೊಂಡಿದ್ದೆ, ನಾನು ಆ ಅಪ್ಪನ ಕೈಗಿರೋ ನೋಡಿ ನಾನು ಹಾಕ್ಸ್ಕೊಂಡಿರೋದು ತುಂಬಾ ಇಷ್ಟ. ತನಿಗೋಸ್ಕರ ಬಿಟ್ಟು ಎಲ್ಲಾದ್ರೂ ಜಗತ್ಗೋಸ್ಕರ ಮಾಡ್ತಾನಲ್ಲ ಆ ಅಪ್ಪಗ್, ನಾನು ಯಾವಾಗ್ಲೂ ಸಲ ಮಾಡಿತ್ತೀನಿ. ತನ್ನಲ್ಲಿ ಕಣ್ಣಲ್ಲಿ ಕೆಂಡ ಇಟ್ಕೊಂಡು, ಗಂಟಲಲ್ಲಿ ವಿಷ ಇಟ್ಕೊಂಡು, ಮೈ ಮೇಲೆ ಹೆಣದ ಬೂದಿ ಹಚ್ಕೊಂಡು, ಹಸಿ ಚರ್ಮ ಹಾಕೊಂಡು, ಆ ಆತ್ಮಗಳ ಹತ್ರ, ಅದು ನನಗಂತೂ ಯಾವಾಗ್ಲೂ ನಾನು ನೋಡಿದ್ರೆ ಹೆಂಗ್ ಬದುಕ್ತೀಯಪ್ಪ ಅಂತ ನಾನು ಆ ಅಪ್ಪನ್ ಕೇಳ್ತೀನಿ. ಇದನ್ನೆಲ್ಲ ಇಟ್ಕೊಂಡು ಹೆಂಗ್ ನಗ್ತಾ ಇರ್ತೀನಿ ಮನೆ ನೀನಂತ. ಇಲ್ಲ, ಮಠ ಇಲ್ಲ, ಆಭರಣ ಇಲ್ಲ, ಎಂಥ ಕ್ಯಾರೆಕ್ಟರ್ ಅದು! ಸ್ಮಶಾನ, ಹೌದು, ಯಾರು ಇಷ್ಟಪಡದೆ ಇರೋ ಸ್ಮಶಾನದಲ್ಲಿ ವಾಸ ಅವನು. ಅವನು ಅದಂತೂ ಏನು ಗಜ ಚರ್ಮಾಂಬರ ಅವನು! ಅವನು ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಈ ಹಾಡಂತೂ ನನ್ ಮನ್ಸಿಗೆ ಅಚ್ಚುಮೆಚ್ಚು, ಅದನ್ನೆಲ್ಲರೂ ಕೊಂದವನು ಕಲ್ತು ತಿಂದ ಹೇಳ್ಬೇಕಂತ ಆಸೆ. ಸತ್ತವನು ಅವನು, ಸತ್ತವರು ಬಿಟ್ಟದ್ದು ತಿನ್ನುವವನವನು, ನೋವಿಲ್ಲದವನ ನೋವ ಕೊಡಲಹುದೇ. ಅವನಿಗೆ ನೋವಿಲ್ಲ, ಅವನು ನೋವಿಂಗ್ ಕೊಡಕ್ ಸಾಧ್ಯ? ಅವನು ಅವನಿಗೆ ಸಾವಿಲ್ಲ, ಸುತ್ತರೂ ಸಾವಿಲ್ಲದ ಸುಡದವನು, ಸುಡುವುದೆಲ್ಲಿಂದ.
ಸಾವಿಲ್ಲದವನಂತೆ ಅವ ಎಷ್ಟು ಚೆನ್ನಾಗಿದೆ ಗೊತ್ತಲ್ಲ ಅದು, ಕಂಡಲಾರನು ತುಂಬಾ ಚೆನ್ನಾಗಿದೆ. ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ ಅಡಿಕಿತ್ತು ನಡೆಯವನ ನಡಿಗೆಯೇ ಚಂದ ಹೌದು ಆರಾಧ್ಯ. ಆಮೇಲೆ ನನಗೆ ಇನ್ನೊಂದು ಇಷ್ಟ ನಾರಿ. ಆಗಿದ್ ನಿಮ್ಮಲ್ಲಿ, ಯಾರೇ ಕೇಳಿದ್ರು ಅವ್ರಿಗೆ ಎಷ್ಟು ಪರಿಹಾರ ಕೊಡ್ತೀರ, ನನಗೆ ಅದೊಂದು ತುಂಬಾ ಎಲ್ಲೋ ಖಾಸಿ ವಿಷಯ. ಪರಿಹಾರ ಕೊಟ್ಟೆ, ಬಾಯಿ ಇಲ್ಲ, ಬಂದು ಬೈತೀನಿ. ನಾನು ಫೇಸ್ಬುಕ್ ಅಲ್ಲಿ ಒಬ್ರು ನೋಡಿದೆ, ಪ್ರೆಗ್ನೆಂಟ್ ಆಗಿ ಮಗು ಸಾಯ್ತು ಅಂತ, ಅದು ನನ್ ಕೇಳಿ ಕಣ್ಣ ನೀರ್ ಬಂದ್ಬಿಟ್ಟು. ಒಬ್ರು ಹೆಣ್ಮಗಳು ಮಾತಾಡಿದ್ದು, ಅದಕ್ಕೆ ನೀವು ಒಳ್ಳೆ ಇದನ್ ಮಾಡಿದ್ರಿ, ಗರ್ಭಕೋಶದ ಬಗ್ಗೆ ಬಹಳ ವಿವರವಾಗಿ ನಿಮ್ದು ಮೂರ್ಖನ ಮಾತುಗಳು ಒಂದು 1 ಗಂಟೆ ಯೂಟ್ಯೂಬ್ ಅಲ್ಲಿ ನಾನು ಕೇಳಿದೀನಿ. ಆ ಹೆಣ್ಮಗಳಿಗೆ ಹೇಳಿದ್ರಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ಆ ಗರ್ಭಕೋಶದ ಏನ್ ಪವಿತ್ರತೆ ನನಗೆ ಗೊತ್ತಿರ್ಲಿಲ್ಲ. ನಾನ್ ಸುಮ್ನೆ ಏನೋ ಮಾತಾಡ, ಗರ್ಭಕೋಶ ಅಂದ್ರೆ ಏನೋ ಆಸ್ಪತ್ರೆಗೆ ಹೋಗಿ ತೆಗ್ಸ್ಕೊಂಡ್ಬರ್ತಾರೆ ಬೇಕಾಗ್ಬಿಟ್ಟೆ, ಅವತ್ತೇ ಗೊತ್ತಾಗಿದ್ ನಾನು ನಿಮ್ ಹತ್ರ ಮಾತಾಡಿದ್ಮೇಲೆ. ಅದನ್ನೆಲ್ಲ ಹೇಳ್ದ ನಾನು ಬಹಳ ಇಷ್ಟಪಟ್ಟೆ. ಅವತ್ತಿಂದ ಮರ್ಯಾದಿನ ಹೆಚ್ಚಿಗೆ ಆಯ್ತು ಹೆಣ್ಮಕ್ಳ ಮೇಲೆ. ಆ ಆಯ್ತು. ಗರ್ಭಕೋಶದ ಎಷ್ಟು ನೀವೆಲ್ಲ ಅನುಯಾಯಿಗಳಾಗೋದ್ ಬಿಟ್ಟು, ಫಾಲೋಯರ್ಸ್ ಆಗೋದ್ ಬಿಟ್ಟು, ಅಭಿಮಾನಿಗಳಾಗೋದ್ ಬಿಟ್ಟು, ನೀವೆಲ್ಲ ಒಬ್ಬೊಬ್ಬ ಅಹೋರಾತ್ರನಾಗಿ ಸಮಾಜದಲ್ಲಿ ತಪ್ಪುಗಳನ್ನ ಎತ್ತಿ ಹಿಡಿದು ಸಮಾಜನ, ಕರ್ನಾಟಕವನ್ನ ವೈಭವವನ್ನಾಗಿ ಮಾಡ್ರು. ಭಯ ಬೀಳೋದ್ ಹೌದು, ಬಿಟ್ಟು ನನಗೂ ಅದೇ ಇರೋದು. ಅವ್ರ ಹತ್ರ ನನಗೂ ಅದೇ ಇರೋದು. ಸೋಷಿಯಲ್ ವರ್ಕ್ ಮಾಡಕ್ ನನಗೆ ತುಂಬಾ ಇಷ್ಟ. ನಾನು ಯಾವಾಗಿಂದ ಮಾಡಿದೆ ಅಂದ್ರೆ, ಆ ಭಗವಂತನ ಫೋಟೋ ನೋಡಿದಂಗೆ ನಮಗೆ ಇಲ್ಲಿ ಬಂದಿರೋದು ಏನಕ್ಕೆ ಅಂದ್ರೆ, ನಾವು ಒಬ್ಬರಿಗೋಸ್ಕರ ಬದುಕಕ್ಕೆ, ನಮಗೋಸ್ಕರ ಸ್ವಾರ್ಥ ಬದುಕಬಾರ್ದು ಅಂದ್ರೆ ನನಗಿಷ್ಟ. ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಳ್ಳೆ ಒಳ್ಳೆ ಪರಹಿತವ ಕುದುರ್ತೇವೆ. ಪರಹಿತವ ಸ್ವಹಿತಕ್ಕೆ ಬದುಕುವವನು ಎಂತ ಒಂದು ಹಾಡಿದೆ ನೋಡು, ಹಾ ಪರಹಿತವ ಸ್ವಹಿತಕ್ಕೆ ಬದುಕುವನು ಅಂತ ಒಂದು ಹಾಡಿದೆ ನೋಡು, ಚೆನ್ನಾಗಿದೆ. ಅದು ಯೂಟ್ಯೂಬ್ ಅಲ್ಲಿ ಬಂದ್ರೆ ನಾನು ಡೌನ್ಲೋಡ್ ಮಾಡ್ಕೊಂತೀನಿ ಮೇಡಮ್ ಇಲ್ವೋ ಅವ್ರತ್ರ. ಒಂದು ಗೂಗಲ್ ಡ್ರೈವ್ ಇದೆ, ಹಾ, ಆ ಡ್ರೈವ್ ಅಲ್ಲಿ ಎಲ್ಲ 123 ಹಾಡಿದೆ. ನಾನು ಅದನ್ನ ಸಿಡಿಯನ್ನು ಹುಡುಕಿದೆ, ಸಿಗ್ಲಿಲ್ಲ. ಕೇಳಿಸ್ಬೇಕಂತ ಆಸೆ ಇದೆ ಹಾಗಾದ್ರೆ ನನಗೆ ಬಹಳ ನಿಂಗೆ ಜನಕ್ಕೆ. ಡ್ರೈವ್ ಅಲ್ಲಿ ಹಾಕ್ತೀನಿ ಈ ನಿನ್ನ ಸಂಭಾಷಣೆ ಹಾಕಬಹುದಾ? ಆರಾಮ, ನಾನು ಇದನ್ನ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಗೊತ್ತಿಲ್ಲ. ಆಯ್ತು, ಈ ಸಂಭಾಷಣೆ ಜೊತೆಗೆ ಆ ಲಿಂಕ್ ಹಾಕ್ತೀನಿ ಡ್ರೈವ್. ಓಕೆ, ಆ ಡ್ರೈವ್ ಅಲ್ಲಿ ಇರೋ ಹಾಡುಗಳನ್ನ ನೀವೆಲ್ಲ ಬಳಸ್ಕೊಳ್ಳಿ, ಫ್ರೀ ಅದು. ಅಹೋರಾತ್ರನ ಯಾವುದೇ ವಿಚಾರಗಳು, ಎಲ್ಲ ಹಾಡುಗಳು ಫ್ರೀನಾ ಡ್ರೈವ್ ಅಲ್ಲಿದೆ. ಮತ್ತೆ ಪುಸ್ತಕಗಳು ಅಷ್ಟೇ, ಅದು ಪಾಪ ಅವರು ಪುಸ್ತಕ ಪ್ರಿಂಟ್ ಮಾಡಿದವ್ರಿಗೆ ಕೊಟ್ಟು ಬಿಟ್ಟಿದ್ದೀನಿ. ಯಾವುದೇ ಇದಿಲ್ಲ, ಸಂಭಾವನೆ ಆಗ್ಲಿ ಅದರಿಂದ ಫಲಾಪೇಕ್ಷೆಯಿಂದ ಅಲ್ಲ, ಅವ್ರು ಕೊಟ್ಬಿಟ್ಟಿದ್ದೀನಿ. ಅವರು ಅವ್ರ ಪುಸ್ತಕದ ಬೆಲೆನ ಅವರು ಕಷ್ಟಪಟ್ಟು ಪ್ರಿಂಟ್ ಮಾಡಿ ಅವ್ರು ಮಾರ್ಕೋತಾ ಇದ್ರಷ್ಟೇ. ಯಾವುದೇ ವಿಚಾರದಲ್ಲಿ ಅವ್ರ ಹತ್ರ ಹೋಗ್ಲಿಲ್ಲ, ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾರೆ ಅಹೋರಾತ್ರನಿಗೆ, ಏನು ಕೊರತೆ ಇಲ್ಲ. ಇಲ್ಲ, ಅದು ಊಟ ಗೊತ್ತು. ತಿಂಡಿ ಬಟ್ಟೆ ಎಲ್ಲ ಕೊಟ್ಟಿದ್ದಾನೆ ದೇವ್ರು. ನಿಮಗೆ ಅನ್ಯಾಯ ಆಗಂತೂ ಯಾವ ಕಾರಣಕ್ಕೂ ಬಿಡಲ್ಲ ದೇವ್ರು. ಅಯ್ಯೋ ದೇವ್ರಿ, ನನಗೇನಕ್ಕೆ ಅನ್ಯಾಯ ಆಗತ್ತ? ಆಗ್ಲಿ ಬಿಡ, ಹಾ, ನನಗೆ ಅಲ್ಲ ನೀವು ಒಳ್ಳೇದ್ ದೇಶಕ್ಕೆ, ಮಾಡಕ್ ಓಡಾಡ್ತಾ ಇದ್ರಿ, ಅಲ್ಲಿ ದೇಶಕ್ಕೆ ಅಡ್ಡಗಾಲ್ ಅನ್ಯಾಯ ಬಂದಿರಿ. ಆಗಬಾರ್ದು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಪ್ರಾಣಿ ಪಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು, ಗಿಡ ಮರಗಳಿಗೆ ಅನ್ಯಾಯ ಆಗಬಾರ್ದಷ್ಟೇ. ಅವ್ರ ಹತ್ರ ನಿಂಗೆ ಎಷ್ಟು ಬೇಕಾದ್ರೂ ಆಗ್ಲಿ ಬಿಡು, ಅನ್ಯಾಯ ಆಗೋದೇ ಇಲ್ಲ, ಅನ್ಯಾಯ ಆಗಲ್ಲ. ಆಯ್ತಪ್ಪ. ಯಾಕಂದ್ರೆ ನಮ್ಮಂತ ಯೂತ್ಗಳೆಲ್ಲರೂ ಇದಾರೆ ನಿಮ್ ಸಪೋರ್ಟಿಗೆ. ಏ ಸಪೋರ್ಟ್ ಸಪೋರ್ಟ್ ನೀವು ಆಕ್ಚುಲಿ ಬೇಕಲ್ಲ, ಹೇಳ್ಬಾರ್ದು, ಅದನ್ನ ಹೇಳ್ಬಾರ್ದು ಅದನ್ನ ಆಕ್ಚುಲಿ. ನೀವು ಹೇಳಿದ್ರೆ ಇವಾಗ ಎಲ್ಲ ಅಭಿಮಾನಿಗಳು ಆಗ್ಬಾರ್ದು ಅದು. ನಿಮಗೆ ನಾನು ಸಪೋರ್ಟ್ ಮಾಡ್ಬೇಕು, ನಮಗೆ ನೀನ್ ಸಪೋರ್ಟ್ ಮಾಡ್ತೀನ ಕತ್ತೆ. ಇವನ್ ಜೈಲ್ಗೆ ಹೋದ್ರು ಟಾಟಾ ಹೇಳ್ರು. ಓಕೆ. ಓಕೆ, ನಾನೊಂದು ಕೇಳ್ಬೇಕಂತ ಇವಾಗ. ನಾನು ಅದು ಆಕ್ಚುಲಿ ನನಗೋಸ್ಕರ ಅಂತ ಅಲ್ಲ, ನನಗೋಸ್ಕರ ಕೇಳ್ಕೊಳಕ್ ಯಾಕಂದ್ರೆ ನನ್ನ ಕಾಯಕ್ ದೇವ್ರಿದ್ದಾನೆ ಅಂತ ನಂಬಿದ್ದೀನಿ. ಈ ಧರ್ಮ ಕಾಪಾಡ್ಬೇಕಂದ್ರೆ ಸುಳ್ಳು ಸತ್ಯ, ಸುಳ್ಳು ಅಥವಾ ಸತ್ಯ ಅವೆರಡೂ ಸಮವಾಗಿ ನೋಡ್ಬೇಕು ಅಂತ ನನ್ನ ಅಭಿಪ್ರಾಯ. ಧರ್ಮ ಬೇಕಂದ್ರೆ ಹೌದು, ನಾವೀಗ ಎಲ್ಲವನ್ನೂ ಸಮವಾಗಿ ಕಾಣಬೇಕು, ಹಗಲು ರಾತ್ರಿಯನ್ನ ಸಮವಾಗಿ ಕಾಣಬೇಕು, ಸುಳ್ಳು ಸತ್ಯವನ್ನ ಸಮವಾಗಿ ಕಾಣಬೇಕು. ಆವಾಗ್ಲೇ ಧರ್ಮ ಸಂಸ್ಥಾಪನೆ ಆಗ, ಧರ್ಮದ ಪೀಠದ ಎರಡು ಕಾಲುಗಳೇ ಸುಳ್ಳು ಸತ್ಯ, ಆಯ್ತಾ? ಅಧರ್ಮ ಧರ್ಮ, ಆಯ್ತಾ? ಸತ್ಯ ಅದು ಎಲ್ಲ ನಿನಗೆ ರೂಪ ವಿರೂಪ ಮತ್ತೆ ಬಣ್ಣ ಬಣ್ಣವಿಲ್ಲದ್ದು ಹೀಗೆ ಎಲ್ಲ ಭಾರ ಭಾರವಿಲ್ಲದ್ದು ಎಲ್ಲ ಪ್ರತಿರೂಪಗಳು ಪ್ರತಿದ್ವಯಗಳೆಲ್ಲ ಇರ್ಬೇಕು, ಎಲ್ಲ ಇರ್ಬೇಕು, ಪ್ರತಿರೋಧಗಳಿರ್ಬೇಕು, ಆವಾಗ್ಲೇ ಸಮವಾಗಿರ್ಬೇಕು. ಅದಕ್ಕೆ ಅಸಮವಾದಾಗ ಅಹೋರಾತ್ರ ಎದ್ದು ನಿಂತ್ಕೋತಾನೆ. ಅನ್ಯಾಯ ನ್ಯಾಯಕ್ಕಿಂತ ಜಾಸ್ತಿ ಆದಾಗ ಅಹೋರಾತ್ರ ಎದ್ದು ನಿಂತ್ಕೊಂಡ. ಹೌದು. ಎಲ್ಲ ಸಮವಾಗಿರ್ಬೇಕು. ಓಕೆ. ಆಮೇಲೆ ಒಳ್ಳೇದನ್ನ ಯಾರಿಗಾರ ಡೈರೆಕ್ಟ್ ಆಗಿ ಹೇಳಿದ್ರೆ ಅದನ್ನ ಯಾಕೆ ತಗೊಳಲ್ಲ? ಸತ್ಯನ ಹೇಳಿದ್ರೆ ನಮ್ಮನ್ನೇ ಕೆಟ್ಟ ತರ ನೋಡಿಬಿಡ್ತಾರೆ.
ಇಲ್ಲ ಅಹೋರಾತ್ರ ಯಾವ ವಿಚಾರಕ್ಕೂ ಹೋಗಲ್ಲ, ಅದು ಮಿತಿ ಮೀರಿ ಸಮಾಜಕ್ಕೆ ಹಾನಿಯಾದಾಗ ಮಾತ್ರ ಅಡ್ಡ ಬರ್ತಾನಷ್ಟೆ. ಆಮೇಲೆ ಒಬ್ಬರನ್ನ ಇಷ್ಟಪಡೋದು ತಪ್ಪು ಅನ್ಕೊಂತೀನಿ, ಇಷ್ಟಪಡೋದಕ್ಕೆ ನಮ್ಮನ್ನ ನಾವು ಇಷ್ಟಪಟ್ರೆ ಬದುಕೋದು ಒಳ್ಳೇದು. ಏಯ್, ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಇಷ್ಟಪಡಬೇಕು, ನಮ್ಮ ಸುತ್ತಮುತ್ತಲು ಇರುವ ಎಲ್ಲ ಜೀವರಾಶಿಗಳನ್ನು ಸಮವಾಗಿ ಇಷ್ಟಪಡಬೇಕು, ನಮ್ಮನ್ನು ನಾವು ಇಷ್ಟಪಡಬಾರದು, ಅಸಹ್ಯ ಅದು. ನಮ್ ಸರ್ ಇದಾರೆ ಜಯೇಶ್ ಪಟೇಲ್ ಮಗ ಮಹಿಮಾ ಪಟೇಲ್ ಸರ್, ಅವರು ಈಗ ನೇಚರ್ ಬಗ್ಗೆ ಬಹಳ ಕೇರ್ ಮಾಡ್ತಾ ಇದಾರೆ. ಅದೊಂದು ಸಾರ್ಥಕ ಜನ್ಮಗಳು ಅವರೆಲ್ಲ. ಅವರು ಹೊಲದಲ್ಲಿ ಅವರೇ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ಇಲ್ಲ, ಸಾವಯವ ಕೃಷಿ ಬಗ್ಗೆ ಅವ್ರ ತಂದೆ ಸಿಎಂ ಆದಾಗ್ಲಿಂದ ಅಹೋರಾತ್ರ ಬೆಂಗಳೂರಲ್ಲೇ ಇದ್ದ. ಹೋ ಅವ್ರ ತಂದೆಯವ್ರನ್ನು ಮಾತಾಡಿದಾನ ಅಹೋರಾತ್ರ, ಅವ್ರ ತಂದೆ ಜೊತೆ ಒಡನಾಡಿದಾನ ಅಹೋರಾತ್ರ. ಅವ್ರ ತಂದೆ ಕೂಡ ಒಂದು ರೀತಿಯ ಸಾರ್ಥಕ ಜನ್ಮ ಅದು. ಅದು ಏನ್ ಗೊತ್ತಾ, ಎಲ್ಲರೂ ತಿಂದ ಮೇಲೆ ತಿಂತಾ ಇದ್ರು, ಹೌದು ಎಲ್ಲಾರು ಹೇಳಕ್ ಮುಂಚೆ ಹೇಳೋದು, ಸ್ವಾರ್ಥ ಕಡಿಮೆ ಇತ್ತು. ಒಂಥರ ಸಂತ ಆತ್ಮಗಳವರೆಲ್ಲ ವಂಶಾನೆ ಅಂತದ್ದು. ಅವ್ರ ಮಗನ್ ಅವರಲ್ಲಿ ಜನ ತಪ್ಪು ಕಂಡಿಡಿಯೋರು, ಆದ್ರೆ ಆ ರೀತಿ ಸರಿಯಾಗಿ ಹತ್ತಿರದಿಂದ ನೋಡಿದ್ರೆ ನಿಜವಾಗ್ಲು ನಿಷ್ಕಲ್ಮಶ ಅದು ಆ ಗುಣಗಳಿರುವಂತಹ ಜನ ಅವರೆಲ್ಲ. ಓಕೆ ಕಣ, ಇಡ್ತೀನ, ಒಂದೇ ನಿಮಿಷ ಇನ್ನೊಂದು ಕೇಳ್ತೀನಿ ಲಾಸ್ಟ್. ಹೋಗಲ್ಲೇ. ಇದೊಂದು ದಯವಿಟ್ಟು ಮಾಡ್ಕೊಡಿ. ಈಗ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲರೂ ನನ್ನ ಡ್ರೈವಿಂಗ್ ಅಂತ ಕೆಲಸ ನಾನು ನನ್ನ ಮನಸ್ಪೂರ್ವ ಒಪ್ಕೊಂಡ್ ಮಾಡ್ತಾ ಇರ್ತೀನಿ ಖುಷಿಯಾಗಿ. ಅದನ್ನ ಯಾಕೆ ಬೇರೆಲ್ಲ ಅದನ್ನ ನೆಗ್ಲೆಕ್ಟ್ ಆಗಿ ಕಾಣ್ತಾನೆ ಅಂತ ನನ್ನ ಅಭಿಪ್ರಾಯ. ಜಗತ್ತಿನ ಅತ್ಯಂತ ಶ್ರೇಷ್ಠ ಕರ್ಮಗಳಲ್ಲಿ ಒಂದು ಡ್ರೈವಿಂಗ್, ಕೃಷ್ಣ ಮಾಡಿದ ಕೆಲಸ ಅನ್ನೋದು. ಇಡಲೈ, ಇಡ ಬೈರಿ ಬೈರಿ ಪರವಾಗಿಲ್ಲ, ನಂದು ನಾನಂತೂ ಪ್ರಣಾಮಗಳು ನಿಮಗೆ. ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ಕೊಂದವನು ತಿಂದಾಗ ಸತ್ತವನು ಅವನು, ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವರು ಬಿಟ್ಟದ್ದು ತಿನ್ನುವನವನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಆದಿ ತಿರುಕನು ಅವನಂತೆ ಕೊಡುವುದೆಲ್ಲಿಂದ, ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ, ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ, ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ, ಅಡಿ ನಡೆದ ಕಿತ್ತಟಿಯ ನಡಿಗೆಗೆ ಚಂದ. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ಎಂಟೆದೆಯ ಭಂಟನವ ಗಂಟು ಬಿಡಿಸುವನು. ನಾಕೈದು ಸೇರಿಸಿ ನಾಕೈದು ಸೇರಿಸಿ ನಕ್ಕು ನಗಿಸುವನು, ನಾಕೈದು ಸೇರಿಸಿ ನಕ್ಕು ನಗಿಸುವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ನಾಕೈದು ಸೇರಿಸಿ ನಕ್ಕು ನಗಿಸುವನು, ನಾಕೈದು